ಮೈಸೂರಿನ ದೊಡ್ಡ ಕವಲಂದೆ ಗ್ರಾಮದ ರಸ್ತೆಗಳನ್ನ ನೋಡ್ಬಿಟ್ರೆ ಎಂಥವರು ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಇಲ್ಲಿ ಕೆರೆಯೊಳಗೆ ರಸ್ತೆ ಇದೆಯೋ ಅಥವಾ ರಸ್ತೆಯೊಳಗೆ ಕೆರೆ ಇದೆಯೋ ಒಂದೂ ಕೂಡ ಗೊತ್ತಾಗೋದಿಲ್ಲ. ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ಕೆಲವು ರಸ್ತೆಗಳು ಸಂಪೂರ್ಣವಾಗಿ ಕೆರೆಯಂತಾಗಿದ್ದಾವೆ. ಇನ್ನು ರಸ್ತೆಯಲ್ಲಿ ಮಳೆ ನೀರು ನಿಂತು ಶಾಲೆಗೆ ಹೋಗಲಾಗದೆ ಶಾಲಾ ಮಕ್ಕಳು ಪರದಾಡುವಂತಹ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ದೊಡ್ಡ ಕವಲಂದೆ ಗ್ರಾಮದಲ್ಲಿ ರಸ್ತೆಯ ವ್ಯವಸ್ಥೆ ಸರಿಯಿಲ್ಲ. ಪ್ರತಿನಿತ್ಯವೂ ವಿದ್ಯಾರ್ಥಿಗಳು ಮಕ್ಕಳು ಗೋಳಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನು ನಿರಂತರವಾಗಿ ಸುರಿಯುವಂತಹ ಮಳೆಯಿಂದಾಗಿ ಶಾಲಾ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಪ್ರತಿನಿತ್ಯ ಶಾಲೆಗೆ ಹೋಗೋದಕ್ಕಾಗದೆ ಮಕ್ಕಳು ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮತ್ತೊಂದೆಡೆಯಲ್ಲಿ ಈ ಕೊಳಚೆ ನೀರು ಒಂದೇ ಕಡೆ ನೀರು ನಿಂತು ಬಿಟ್ಟಿದ್ದೇ ಆದರೆ ಆ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗತ್ತೆ. ಈಗಲೂ ಕೂಡ ದೊಡ್ಡ ಕವಲಂದೆ ಗ್ರಾಮದಲ್ಲಿ ಮಕ್ಕಳಿಗೆ ಸಾಂಕ್ರಾಮಿಕ ರೋಗದ ಒಂದು ಭೀತಿ ಕಾಡ್ತಾ ಇದೆ. ಕಳೆದ 8 ವರ್ಷಗಳಿಂದ ಇದೇ ಒಂದು ಸಮಸ್ಯೆಯನ್ನು ಈ ಜನರು ಅನುಭವಿಸ್ತಾ ಇದ್ದಾರೆ. ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅಂತ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ರೂ ಕೂಡ ಕಳೆದ 8 ವರ್ಷಗಳಿಂದ ಅಧಿಕಾರಿಗಳು ಕಡೆಗಣಿಸ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಾರೆ. ಸ್ಕೂಲಿಂದೆಲ್ಲ ಸೈನ್ ಮಾಡ್ತಿದ್ದೀನಿ, ಆದ್ರೆ ಅವರು ಮೇಸ್ಟ್ರು ಮೇಡಮ್ಗಳು ತಲಾಖ್ ಅನ್ನಿಲ್ಲ, ಅಳಗರು ತಲಾಖ್ ಅನ್ನಿಲ್ಲ. ರೋಡ್ ಅಲ್ಲಿಂದ ಅಲ್ಲಿ ಮಾಡಿದ್ರು, ಫಸ್ಟ್ ಇದನ್ನ ಮಾಡ್ಬೇಕಾಯ್ತು ಅವರು, ಅಲ್ಲಿಂದ ಮಾಡಿ ಇಲ್ಲಿ ಮಾಡ್ಬಿಟ್ರು. ಪುನಃ ಇದೀಗ ತಲೆ ಸ್ಕೂಲವ್ರು ಹೆಂಗ್ ಹೊರಬೇಕು ಎಲ್ಲ ನಾವು ಕೇಳಕ್ಕಾದ್ರ ಯಾರು ಬರಲ್ಲ. ನನ್ನ ಒಬ್ಬನ ಹೆಸರು ಮಾಡ್ತಾ ಇರ್ತಾನೆ, ಯಾವ ದಂಡಕ್ಕೂ ಬರ್ತಾ ಇಲ್ಲ. ಈ ಕಡೆಯವರೆಲ್ಲ ಬಂದ್ರೆ ಸಪೋರ್ಟ್ ಕೊಟ್ರ ಮಾಡ್ಬೋದು, ಒಬ್ರು ಬರಲ್ಲ. ಒಬ್ಬನ ಇಷ್ಟವಾಗಿ ಏಟ್ ತಿನ್ಕತ್ತೀನಿ, ಕೆಲವರು ನಾ ಯಾವ್ದು ಬರ್ತಾ ಇಲ್ಲ. ಅದು ಇದು ಇನ್ನ 7-8 ವರ್ಷ ಆಗುತ್ತಿದ್ದು. ಈಗ ಈ ಕಾರ್ ರೋಡ್ ಮಾಡಿದ್ರು, ಲೆಕ್ಕ ಹತ್ತಿನ ಮಾಡ್ಬೇಕಾಯ್ತು. ಇವರು ಈಗ ಏನ್ ಮಾಡ್ಬಿಟ್ರು, ಅದು ಮಾಡ್ಬಿಟ್ಟು ಇಟ್ಟಬಿಟ್ಬಿಟ್ರು. ಪಂಚಾಯತಿ ಎಲ್ಲ ಹೇಳಿದ್ದೇವ, 2-3 ಸಲ ಸೈನ್ ಮಾಡಿ ಸ್ಕೂಲ್ ಮೇಡಮ್ ಎಲ್ಲ ಸೈನ್ ಮಾಡಿ ಊರು ಇರೋದು. ಈ ಸಲ ಕೊಟ್ಟಿಲ್ಲ ಅವ್ರಿಗೆ ಮೇಡಮ್ ಅವ್ರಿಗೆ ಸೈನ್ ಮಾಡಿಸಿ ಕೊಡ್ಬೇಕು. ಅವ್ರಿಗೆ ಪಂಚಾಯತಿ ಮೆಂಬರ್ಗಳು ಮಾಡಿಸ್ತೀವಿ ಅಂತಾರೆ, ಬರ್ತು ನ್ಯಾನು ಅನ್ನಲ್ಲ ಅವರು. ಫಸ್ಟ್ ಇಲ್ಲಿ ಆಗದ ಮಾಡಿಸ್ತೀವಿ ರೀ, ಅದಕ್ಕೂ ಟೈಮ್ ಬರ್ಬೇಕು ಅಂತಾರೆ ಯಾರೊಬ್ಬರು ಕೇಳಿದ್ರು.